ಹಾಯ್ ಯೂಟ್ಯೂಬರ್ಸ್ ಫ್ಯಾಮಿಲಿ, ನನ್ನ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ಪೋರ್ಕ್ ಗ್ರೀನ್ ಮಸಾಲ ವಿತ್ ದೊಣ್ಣೆ ಮೆಣಸು ಹೇಗೆ ಮಾಡೋದಂತ ತೋರಿಸಿಕೊಡ್ತಿದ್ದೇನೆ. ಬನ್ನಿ, ನಾನಿಲ್ಲಿ ಒಂದು ಕೆ ಜಿ ಪೋರ್ಕನ್ನು ತಗೊಂಡಿದ್ದೇನೆ, ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೇನೆ. ನಾಲ್ಕು ಮೀಡಿಯಂ ಗಾತ್ರದ್ದು ನೀರುಳ್ಳಿ, ಎರಡು ದೊಡ್ಡ ಗಾತ್ರದ್ದು ಬೆಳ್ಳುಳ್ಳಿ, ಹಾಗೆ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸು, ಇಲ್ಲಿ ನೀವು ಹೆಚ್ಚು ಕಮ್ಮಿ ಮಾಡ್ಬೋದು. ಎರಡು ಮೀಡಿಯಂ ಗಾತ್ರದ್ದು ದೊಣ್ಣೆ ಮೆಣಸು, ಕ್ಯಾಪ್ಸಿಕಮ್, ಒಂದೂವರೆ ಇಂಚು ಶುಂಠಿ, ಗರಂ ಮಸಾಲ ಕಾಲು ಟೀಸ್ಪೂನ್, ಕರಿಮೆಣಸು ಕಾಲು ಟೀಸ್ಪೂನ್, ಲವಂಗ ಸ್ವಲ್ಪ, ಚಕ್ಕೆ ಮತ್ತು ಸ್ವಲ್ಪ ಪಲಾವ್ ಎಲೆ, ಒಂದು ಕಪ್ಪು ಕೊತ್ತಂಬರಿ ಸೊಪ್ಪು, ನಾಲ್ಕು ನೀರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿದ್ದೇನೆ, ಹಾಗೆ ದೊಣ್ಣೆ ಮೆಣಸು ಬೆಳ್ಳುಳ್ಳಿ ಮತ್ತು ಶುಂಠಿ ಕಟ್ ಮಾಡಿ ಇಟ್ಟಿದ್ದೇನೆ. ಇಲ್ಲಿ ಗ್ರೈಂಡ್ ಮಾಡಲಿಕ್ಕೆ ನಾನು ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಶುಂಠಿ, ಬೆಳ್ಳುಳ್ಳಿಯನ್ನು ಒಳ್ಳೆ ಮಾಡಿ ಗ್ರೈಂಡ್ ಮಾಡಿದ್ದೇನೆ. ನೋಡಿ, ಇಷ್ಟು ಫೈನ್ ಪೇಸ್ಟ್ ಆದರೆ ಸಾಕು. ಈ ಪೇಸ್ಟನ್ನು ಬದಿಗಿಟ್ಕೊಳ್ಳಿ. ಈಗ ಒಂದು ಪಾತ್ರೆಯನ್ನು ತೆಕ್ಕೊಂಡು ಫಸ್ಟ್ ಪಾತ್ರೆಯಲ್ಲಿ ಪೋರ್ಕನ್ನು ಹಾಕಿ ಇಲ್ಲಿ ನಾವು ಲೇಯರ್ ವೈಸ್ ಮಾಡಿ ಮ್ಯಾರಿನೇಟ್ ಮಾಡಿ ಇಡಬೇಕು. ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕಿದ್ದೇನೆ. ಇಲ್ಲಿ ನಾನು ಒಂದೊಂದು ಐಟಮನ್ನು ಲೇಯರ್ ಲೇಯರ್ ವೈಸ್ ಹಾಕ್ತಾ ಇದ್ದೇನೆ, ಆಗ ಆ ಮಾಂಸಕ್ಕೆ ಒಳ್ಳೆ ಖಾರಾಂಶ ಎಳಿತದೆ. ಸ್ವಲ್ಪ ಶುಂಠಿಯನ್ನು ಹಾಕಿ, ಪಲಾವ್ ಎಲೆ, ಸ್ವಲ್ಪ ಚಕ್ಕೆ, ಲವಂಗ, ಕರಿಮೆಣಸನ್ನು ಹಾಕಿ ನೀರುಳ್ಳಿಯನ್ನು ಹಾಕಿ ಇಲ್ಲಿ ನಾನು ಒಂದು ಟೀಸ್ಪೂನ್ ಉಪ್ಪನ್ನು ಹಾಕಿದ್ದೇನೆ. ಉಪ್ಪನ್ನು ನೀವು ಹೆಚ್ಚು ಕಮ್ಮಿ ಮಾಡ್ಬೋದು. ಒನ್ ಟೀಸ್ಪೂನ್ ಹಳದಿ, ಟರ್ಮರಿಕ್, ಮ್ಯಾರಿನೇಟ್ ಮಾಡುವಾಗ ಉಪ್ಪನ್ನು ಹಾಕಲೇಬೇಕು. ಒನ್ ಟೀಸ್ಪೂನ್ ವಿನೆಗರ್, ಇಲ್ಲಿ ನೀವು ವಿನೆಗರ್ ಹಾಕದಿದ್ದರೆ ಗ್ರೈಂಡ್ ಮಾಡುವಾಗ ನೀವು ಹುಣಸೆ ಹುಳಿಯನ್ನು ಸಹ ಹಾಕ್ಬೋದು. ನಾನಿಲ್ಲಿ ಹುಣಸೆ ಹುಳಿ ಹಾಕಲಿಲ್ಲ, ಯಾಕೆಂದರೆ ಕಲರ್ ಚೇಂಜ್ ಆಗ್ತದೆ. ಹಾಗಾಗಿ ಈಗ ಪುನಃ ನಾನು ಮಾಂಸವನ್ನು ಹಾಕ್ತಾ ಇದ್ದೇನೆ. ಹಾಗೆ ಪುನಃ ಒಂದು ಸಲ ಲೇಯರ್ ಮಾಡಿ. ಹೀಗೆ ನೀವು ಲೇಯರ್ ವೈಸ್ ಹಾಕೋದ್ರಿಂದ ನಿಮಗೆ ಮಿಕ್ಸ್ ಮಾಡುವಾಗ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಈ ಮಾಂಸಕ್ಕೆ ನೀವು ನೀರು ಹಾಕಬೇಕಂತಲೇ ಇಲ್ಲ, ಯಾಕೆಂದರೆ ನಾವಿಲ್ಲಿ ಕ್ಯಾಪ್ಸಿಕಮ್ ಯೂಸ್ ಮಾಡಿದ್ದೇವೆ. ಹಾಗಾಗಿ ಕ್ಯಾಪ್ಸಿಕಮ್ ಬೇಯುವಾಗ ಫುಲ್ಲು ನೀರು ಬಿಡ್ತದೆ, ಹಾಗೂ ನೀರುಳ್ಳಿ ಸಹ ಉಂಟು, ಅದು ನೀರು ಬಿಡ್ತದೆ. ಅದೇ ನೀರಲ್ಲಿ ಅದು ಬೇಯುವಾಗ ಒಳ್ಳೆಯದಾಗ್ತದೆ. ಇಲ್ಲಿ ನಾನು ಕ್ಯಾಪ್ಸಿಕಮ್ ಹಾಕಿದ್ದರಿಂದ ಈ ರೆಸಿಪಿ ಸ್ವಲ್ಪ ಸ್ಪೆಷಲ್ ಆಗಿರ್ತದೆ, ಯಾಕೆಂದರೆ ಕ್ಯಾಪ್ಸಿಕಮ್ ಇದ್ದು ಸ್ಮೆಲ್, ಅದರ ಅರೋಮ ಆ ಮಾಂಸವನ್ನು ಹೇಳ್ಕೊಳ್ತದೆ. ಹಾಗೂ ಇಲ್ಲಿ ಕ್ಯಾಪ್ಸಿಕಮ್ ನಮಗೆ ಕಷ್ಟಕ್ಕೆ ಸಿಗೋದಿಲ್ಲ, ಯಾಕೆಂದರೆ ನಾನು ಬೇಯುವಾಗಲೇ ಹಾಕಿದ್ದರಿಂದ. ಹೀಗೆ ನಾನು ಫಸ್ಟ್ ಲೇಯರಲ್ಲಿ ತೋರಿಸಿದ್ದೇನೆ, ಹಾಗೆ ನೀವು ಸೆಕೆಂಡ್ ಲೇಯರ್ ಮಾಡ್ತಾ ಬರೋದು. ಹಾಗೆ ಸೆಕೆಂಡ್ ಆಗಿ ಪುನಃ ನಿಮಗೆ ಮಾಂಸ ಜಾಸ್ತಿ ಇದ್ದರೆ ನೀವು ಥರ್ಡ್ ಫೋರ್ತ್ ಲೇಯರ್ ಸಹ ಮಾಡ್ಬೋದು. ಇಲ್ಲಿ ನಾನು ಒಂದೇ ಕೆ ಜಿ ಮಾಂಸ ತಗೊಂಡಿದ್ದರಿಂದ ನಾನಿಲ್ಲಿ ಮೂರು ಲೇಯರ್ ಮಾಡಿದ್ದೇನೆ. ಹಾಗೆ ನಿಮ್ಮ ಪಾತ್ರೆ ಅಗಲ ಇದ್ದರೆ ನಿಮಗೆ ಎರಡು ಲೇಯರೇ ಸಾಕಾಗ್ತದೆ.
ರೆಸಿಪಿಯನ್ನು ನನ್ನ ವ್ಯೂವರ್ಸ್ ಒಬ್ಬರು ರಿಕ್ವೆಸ್ಟ್ ಮಾಡಿದರು, ಹಾಗಾಗಿ ಅವರಿಗೋಸ್ಕರ ಈ ರೆಸಿಪಿಯನ್ನು ನಾನು ಹಾಕ್ತಾ ಇದ್ದೇನೆ. ಈಗ ಪಾತ್ರೆಯನ್ನು ಮುಚ್ಚಿ ಒಂದು ಎರಡು ಗಂಟೆ ಹಾಗೆಯೇ ಇಟ್ಕೊಳ್ಳಿ. ಗ್ಯಾಸ್ ಮೇಲೆ ಹಾಗೆಯೇ ಇಟ್ಟರೆ ಸಾಕು, ಗ್ಯಾಸ್ ಆನ್ ಮಾಡಲಿಕ್ಕಿಲ್ಲ. ಎಲ್ಲ ಉಪ್ಪು ಖಾರ ಎಲ್ಲ ಅದು ಒಳ್ಳೆ ಎರ್ಕೊಳ್ತದೆ. ಹಾಗೆಯೇ ನನ್ನ ಇದುವರೆಗೆ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಈಗ ಎರಡು ಗಂಟೆಯ ನಂತರ ನೀವು ಗ್ರೈಂಡ್ ಮಾಡಿಟ್ಟ ಪೇಸ್ಟ್ ಉಂಟಲ್ಲ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಶುಂಠಿ ಹಾಕಿ ನೀವು ಗ್ರೈಂಡ್ ಮಾಡಿಟ್ಟಿದ್ರಿ, ಆ ಪೇಸ್ಟನ್ನು ಈಗ ಇದಕ್ಕೆ ಹಾಕಿ. ಗ್ರೈಂಡ್ ಮಾಡಿದ ಅರ್ಧ ಪೇಸ್ಟನ್ನು ಈಗ ಹಾಕಿ. ಫಸ್ಟಿಗೆ ಹಾಕಿ, ಒಂದು ಸಲ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ. ಈಗ ಅದನ್ನು ಮುಚ್ಚಿ ಈಗ ಗ್ಯಾಸನ್ನು ಆನ್ ಮಾಡಿ. ಈಗ ಮಾಂಸವನ್ನು ಬೇಯಲಿಕ್ಕಿಡಿ. ಸ್ಲೋ ಫ್ಲೇಮಲ್ಲಿ ಈ ಮಾಂಸ ಬೇಯಬೇಕು. ಒಂದೂವರೆ ಗಂಟೆ ಈ ಮಾಂಸ ಬೇಯಬೇಕು. ಎಷ್ಟು ಬೇಯಿಸ್ತೀರಾ ಅಷ್ಟು ಒಳ್ಳೆ ಟೇಸ್ಟ್ ಈ ಮಾಂಸಕ್ಕೆ ಬರ್ತದೆ. ಈಗ ಒಂದ್ಸಲ ಓಪನ್ ಮಾಡಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ. ಈಗ ನೋಡಿ ಅರ್ಧ ಬೇಯ್ತಾ ಬಂದಿದೆ. ಒಂದೇ ಹಬೆಗೆ ಅದರಲ್ಲಿ ಎಷ್ಟು ನೀರು ಬಿಟ್ಟಿದೆ ನೋಡಿ. ಯಾಕೆಂದರೆ ನಾವು ಕ್ಯಾಪ್ಸಿಕಮ್ ಮತ್ತು ನೀರುಳ್ಳಿ ಹಾಕಿದ್ರಿಂದ ಒಳ್ಳೆ ನೀರು ಬಿಟ್ಟಿದೆ. ಒಳ್ಳೆ ಮಾಡಿ ಮಿಕ್ಸ್ ಮಾಡಿ. ಈಗ ಪುನಃ ಉಳಿದ ಅರ್ಧ ಪೇಸ್ಟ್ ಉಂಟಲ್ಲ, ಆ ಪೇಸ್ಟನ್ನು ಪುನಃ ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ. ಈ ಮಾಂಸ ಮಾಡುವಾಗ ನೀವು ಪೇಸ್ಟ್ ಮಾಡಿದ್ದ ಮಿಕ್ಸಿ ತೊಳೆದ ನೀರನ್ನು ಮಾತ್ರ ಇದಕ್ಕೆ ಹಾಕ್ಲಿಕ್ಕೆ ಹೋಗಬೇಡಿ, ಆಗ ಫುಲ್ಲು ನೀರಾಗ್ತದೆ. ಹಾಗಾಗಿ ಖಾಲಿ ದಪ್ಪ ಪೇಸ್ಟನ್ನು ಮಾತ್ರ ಇದಕ್ಕೆ ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ. ಇನ್ನೂ ಬೇಯ್ತಾ ಬೇಯ್ತಾ ಬರುವಾಗ ಅದು ಪುನಃ ನೀರು ಬಿಡ್ತದೆ, ಹಾಗಾಗಿ ನೀವಿಲ್ಲಿ ನೀರು ಆ್ಯಡ್ ಮಾಡಲಿಕ್ಕೆ ಹೋಗಬೇಡಿ. ಪುನಃ ಕವರ್ ಮಾಡಿ ಪುನಃ ಒಂದು ಅರ್ಧ ಗಂಟೆ ಒಳ್ಳೆ ಸ್ಲೋ ಫ್ಲೇಮಲ್ಲಿ ಬೇಯಲಿ. ಎಷ್ಟು ಬೇಯಿಸ್ತೀರಾ ಅಷ್ಟು ಟೇಸ್ಟಿಯಾಗಿ ಬರ್ತದೆ ನೋಡಿ. ಈಗ ಅರ್ಧ ಗಂಟೆ ನಂತರ ಹೀಗಾಗಿದೆ ಮಾಂಸ. ನೀವೇ ನೋಡಿ ಗ್ರೇವಿ ಒಳ್ಳೆ ಬಿಟ್ಟಿದೆ, ಡ್ರೈ ಸಹ ಆಗಲಿಲ್ಲ, ಫುಲ್ಲು ನೀರು ಸಹ ಆಗಲಿಲ್ಲ, ಹದಾ ಗ್ರೇವಿ ಉಂಟು. ನೋಡಿ ಎಷ್ಟು ಚೆಂದ ಕಾಣ್ತದೆ.
ಮಾಂಸ ಒಳ್ಳೆ ಬೆಂದಿದೆ ನೀವಿಲ್ಲಿ ಉಪ್ಪು ಖಾರ ಎಲ್ಲ ಸರಿ ಉಂಟಾ ಅಂತ ನೋಡಬಹುದು ನಾವು ಮ್ಯಾರಿನೇಟ್ ಮಾಡುವಾಗ ಉಪ್ಪು ಹಾಕಿದ್ವಿ ಹಾಗೆ ನಾನು ಗ್ರೈಂಡ್ ಮಾಡುವ ಪೇಸ್ಟಿಗೂ ನಾನು ಸ್ವಲ್ಪ ಉಪ್ಪು ಹಾಕಿದ್ದೆ ಹಾಗಾಗಿ ಉಪ್ಪು ನೋಡಿ ಹಾಕಿ ತುಂಬಾ ರುಚಿಕರವಾದ ಹಾಗೂ ತುಂಬಾ ಈಜಿ ಆದ ರೆಸಿಪಿ ಇದನ್ನ ಯಾರು ಮಾಡಬಹುದು ಏನು ಕಷ್ಟಪಡಲಿಕ್ಕಿಲ್ಲ ಇದರಲ್ಲಿ ನೀವು ಮಾಡಿ ಮತ್ತೆ ಈ ಗ್ರೀನ್ ಮಸಾಲಾ ವಿತ್ ದೊಣ್ಣೆ ಮೆಣಸು ರೆಸಿಪಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು